ಕಳಂಜ ಗ್ರಾಮದ ತಂಟೆಪ್ಪಾಡಿಯಲ್ಲಿ ಘಟಿಸಿದ ವಿಚಿತ್ರ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಜಲ್ಲಿಕಲ್ಲೊಂದು ಗಾಳಿಯಲ್ಲಿ ತೇಲಿದ ಘಟನೆ ನಡೆದಿದ್ದು ಶಾಲಾ ವಿದ್ಯಾರ್ಥಿನಿಯೋರ್ವಳು ಈ ದೃಶ್ಯವನ್ನ ಸೆರೆ ಹಿಡಿದಿದ್ದಾಳೆ. ತಂಟೆಪ್ಪಾಡಿ ಪುಟ್ಟಣ್ಣಗೌಡ ಅವರ ಪುತ್ರಿ ಧನುಶ್ರೀ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಪುತ್ತೂರಿಗೆ ಕಾಲೇಜಿಗೆಂದು ತೆರಳುತ್ತಿರುವಾಗ ರಸ್ತೆಯಲ್ಲಿ ಜಲ್ಲಿಕಲ್ಲೊಂದು ತೇಲಾಡುವ ದೃಶ್ಯ ಕಂಡುಬಂದಿದೆ. ಕೂಡಲೇ ಆ ದೃಶ್ಯವನ್ನ ತನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಕೆಲವು ಸೆಕೆಂಡುಗಳಷ್ಟೇ ಹಾರಾಡಿದೆ ಕಲ್ಲು, ಮತ್ತೆ ರಸ್ತೆಗೆ ಬಿತ್ತು ಎಂದು ಆಕೆ ತಿಳಿಸಿದ್ದಾರೆ.